ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಬೆಣ್ಣೆಹಣ್ಣು, ಬಟರ್ಫ್ರೂಟ್ ಅಥವಾ ಅವಕಾಡೋ ಪಾಯಸ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು ಬೆಣ್ಣೆಹಣ್ಣು, ಬಟರ್ಫ್ರೂಟ್ ಅಥವಾ ಅವಕಾಡೋ ಎರಡು, ತಾಜಾ ತೆಂಗಿನಕಾಯಿಯ ತುರಿ 3/4 ಕಪ್ಪು, ಏಲಕ್ಕಿ 2, ತುಪ್ಪ 1 ಟೇಬಲ್ಸ್ಪೂನು, 6 ಬಾದಾಮಿ, 6 ಗೋಡಂಬಿ, 10-12 ದ್ರಾಕ್ಷಿ, ನೀರು 1 ಕಪ್ಪು, 1 ಉಂಡೆಯಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಪುಡಿ ಮಾಡಿದರೆ ಹತ್ರ ಅರ್ಧ ಕಪ್ನಷ್ಟಾಗುತ್ತೆ. ನಿಮ್ಮ ಸಿಹಿಯ ಅಪೇಕ್ಷೆ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಹಾಲು 1 ಕಪ್ನಷ್ಟು. ಈ ಬೆಣ್ಣೆಹಣ್ಣನ್ನು ಮಧ್ಯದಲ್ಲಿ ಭಾಗ ಮಾಡ್ಕೊಳ್ಳಿ, ಒಳಗಡೆ ಬೀಜ ತೆಕ್ಕೊಳ್ಳಿ. ಹಾಗೆ ಈ ಕಪ್ಪು ಥರ ಇದೆ ನೋಡಿ, ಇದನ್ನು ಕೂಡ ತೆಕ್ಕೊಳ್ಳಿ. ಈ ಒಳಗಿನ ಭಾಗವನ್ನು ಚಮಚದಲ್ಲಿ ತೆಕ್ಕೊಳ್ಳಿ. ಇದನ್ನು ಸಣ್ಣದಾಗಿ ಹೀಗೆ ಹೆಚ್ಕೊಳ್ಳಿ. ಅಲ್ಲೇ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಏಲಕ್ಕಿ 1/4 ಲೋಟದಷ್ಟು ನೀರು ಹಾಕಿಬಿಟ್ಟು ಸಣ್ಣಕ್ಕೆ ರುಬ್ಕೊಳ್ಳಿ. ಬೆಲ್ಲನ ಪುಡಿ ಮಾಡಿಬಿಟ್ಟು ಹತ್ರ 1/4 ಕಪ್ನಷ್ಟು ನೀರು ಹಾಕಿ ಕುದಿಲಿಕ್ಕಿಟ್ಟಿದ್ದೀನಿ. ನುಣ್ಣಕ್ಕೆ ರುಬ್ಬಿದ ಕಾಯಿ ಮತ್ತು ಏಲಕ್ಕಿನ ಒಂದು ಪಾತ್ರೆ ತೆಕ್ಕೊಳ್ಳಿ. ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದು ಹಾಕಿಬಿಡಿ. ಬೆಲ್ಲ ಕರಗಿದೆ, ಇದನ್ನು ಈ ಪಾಯಸದ ಪಾತ್ರೆಗೇ ಸೋಸ್ಕೊಳ್ಳಿ. ಬೆಲ್ಲ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಹೀಗೆ ಕೈಯಾಡಿಬಿಟ್ಟು ಕುದಿಲಿಕ್ಕಿಡಿ. ಈಗ ನಾನು ಚೆನ್ನಾಗಿ ಈ ಕಾಯಿ ಬೆಲ್ಲನ 2-3 ನಿಮಿಷ ಕುದಿಸಿದ್ದೀನಿ. ಇದಕ್ಕೆ ಈ ಸಣ್ಣಗೆ ಚೂರು ಮಾಡಿದ್ದೀನಲ್ಲ ಬೆಣ್ಣೆಹಣ್ಣು, ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕದಡ್ಕೊಳ್ಳಿ. ಈಗ ಮಧ್ಯದಲ್ಲಿ ಕೈಯಾಡ್ತಾ ಕುದಿಸ್ಕೊಳ್ಳಿ. ದಪ್ಪ ತಳದ್ದೇ ಆದಷ್ಟು ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ಸಣ್ಣ ಊರಿನಲ್ಲೇ ಕುದಿಸಿ. ಚೆನ್ನಾಗಿ ನಾನೀಗ 3-4 ನಿಮಿಷ ಕುದಿಸಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬೆಚ್ಚಗಾದಮೇಲೆ ಹಾಲು ಹಾಕಿ, ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಹಾಲು ಹಾಕಿದರೆ ತಕ್ಷಣಕ್ಕೆ ಹಾಲು ಒಡೆಯುತ್ತೆ. ಹಾಲು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಕೈಯಾಡ್ಕೊಳ್ಳಿ. ಸಣ್ಣ ಒಗ್ಗರಣೆ ಸೌಟಿಗೆ ತುಪ್ಪ ಹಾಕಿಬಿಟ್ಟು ಕಾಯ್ಲಿಕ್ಕಿಡಿ. ತುಪ್ಪ ಕಾದ್ಮೇಲೆ ಬಾದಾಮಿ ಹೆಚ್ಚಿದ್ದನ್ನು ಹಾಕಿ, ಬಾದಾಮಿ ಹಾಕಿ 1/2 ನಿಮಿಷ ಆದಮೇಲೆ ಗೋಡಂಬಿ ಹಾಕಿ. ಗೋಡಂಬಿ ಮತ್ತು ಬಾದಾಮಿ ಎರಡು ಹೊಂಬಣ್ಣಕ್ಕೆ ಬರಲಿ. ಈಗ ಗೋಡಂಬಿ ಮತ್ತು ಬಾದಾಮಿ ಹೊಂಬಣ್ಣಕ್ಕೆ ತಿರುಗ್ತಾ ಇದೆ. ದ್ರಾಕ್ಷಿ ಹಾಕಿದ್ದೀನಿ, ದ್ರಾಕ್ಷಿ ದಪ್ಪಗಾಗಲಿ. ದ್ರಾಕ್ಷಿ ಕೂಡ ದಪ್ಪಗಾಗಿದೆ. ಸ್ಟವ್ ಆಫ್ ಮಾಡಿ ಇದನ್ನು ಪಾಯಸಕ್ಕೆ ಹಾಕಿದರೆ ನಿಮಗೆ ಬೆಣ್ಣೆಹಣ್ಣಿನ ಪಾಯಸ ತಿನ್ನಲಿಕ್ಕೆ ರೆಡಿಯಾಗಿದೆ. ಇದು ತಣ್ಣಗಾದಮೇಲೆ ಉಪಯೋಗಿಸ್ತೀನಿ ಅಂದರೆ ತಣ್ಣಗಾದಮೇಲೆ ಪಾಯಸ ಯಾವಾಗಲೂ ಗಟ್ಟಿಯಾಗುತ್ತೆ. ನೀವು ಉಪಯೋಗಿಸ್ಕೋಬೇಕಾದ್ರೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ತಿನ್ಬೋದು. ನೋಡಿದ್ರಲ್ವಾ ಬೆಣ್ಣೆಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಾಯಸವನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.